ಫಾಲ್ ಇನ್ ಲವ್ ಅಂತಾರೆ ಎಲ್ರು, ಬಟ್ ಐ ಸೇ ರೈಸ್ ಇನ್ ಲವ್. ಎಲ್ಲ ಪ್ರೀತಿಗಾಗಿ ಇದೆಲ್ಲ ಸುಳ್ಳು, ಈ ಪ್ರೀತಿನೇ ಸುಳ್ಳು. ಪ್ರೀತಿಲಿ ಪ್ರೀತಿಲಿ ಬರೀ ನೋವು ಮಾತ್ರ ಇರೋದು, ಬೇರೆ ಏನೂ ಇಲ್ಲ. ಪದೇ ಪದೇ ವಾಂತಿ ಆಗ್ತಾ ಇದೆ. ನಾನು ಅನ್ಕೊಂಡ ಹಾಗೆ ಆಗದೆ ಇದ್ರೆ ಸಾಕು ದೇವ್ರೆ. ಪ್ರೆಗ್ನೆಂಟ್ ಆಗೋಕ್ ಹೇಗ್ ಸಾಧ್ಯ ದೇವ್ರೆ? ರಚನಾ, ಏನಿದು ಏನಿದೆಲ್ಲ? ನೀನ್ ನಿಜವಾಗ್ಲೂ ಕುತ್ಕೋ ಕುತ್ಕೋ. ನೀನು ಏನಿದು, ಏನ್ ಮಾಡ್ಕೊಂಡಿದ್ಯಾ? ನೀನ್ ನಿಜವಾಗ್ಲೂ ಕೊಡ್ಲಿ ಅಂತ ಅರ್ಥ ಆಗ್ತಾ ಇದೆಯಾ ರಚನಾ ನಿನ್ಗೆ? ಮನೆಯಲ್ಲಿ ನಿಮ್ ಮದ್ವೆ ತಯಾರಿ ನಡೀತಾ ಇದೆ, ನೀನ್ ನೋಡಿದ್ರೆ ಇದೇನಿದು? ಅವತ್ತೇನ್ ಹೇಳ್ದೆ ನೀನು? ಅವ್ನು ಯಾವನು ನಿನ್ನ ಲವ್ ಮಾಡ್ದ, ಮೋಸ್ಕರ್ ಅಂತ ಗೊತ್ತಾಯ್ತು, ಬಿಟ್ಟೆ ಅಂತಂದೆ. ಈಗ ಏನಿದೆಲ್ಲ? ಬಾಯ್ ಬಿಡು ರಚನಾ, ಬಾಯ್ ಬಿಡು. ಎಷ್ಟು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ಯಾ ಗೊತ್ತಾ ನೀನು? ಹೌದು ಹೇಳು ರಚನಾ, ಇದೆಲ್ಲ ಏನು, ಏನಾಯ್ತು, ಹೇಗಾಯ್ತು ಹೇಳು. ಅದು ಅದು ನಾನು ಓದೋ ಕಾಲೇಜಲ್ಲಿ ಪರಿಚಯ ಆದ ನನಗೆ,
ಆಕಾಶ ಅಂತ. ಹೀಗೆ ಒಂದಿನ ಪರಿಚಯ ಆಯ್ತು, ಪರಿಚಯ ಸ್ನೇಹಕ್ಕಿರುತ್ತು. ಯಾಕೋ ಅವನು ಇಷ್ಟ ಆಗ್ತಾ ಹೋದ, ಅವಾಗವಾಗ ಮೀಟ್ ಆಗ್ತಾ ಇದ್ವಿ. ಸ್ನೇಹ ಪ್ರೇಮಕ್ಕಿರುತ್ತು. ಗೊತ್ತಲ್ಲ ಅಕ್ಕ, ಕಾಲೇಜ್ ಟೈಮಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂದೆ. ಅದಕ್ಕೆ ಒಂದಿನ ಗಣೇಶ ವಿಗ್ರಹದ ಮುಂದೆ ನಮ್ಮಿಬ್ಬರ ಮದುವೆನೂ ಆಗೋಯ್ತು. ಯಾಕೆ ಗಡಿ ಬಿಡಿ ಮಾಡಿದೆ ಅಂತ ಕೇಳಿದ್ದಕ್ಕೆ, ನೋಡು ರಚನಾ, ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕಿತ್ತು, ಅದಕ್ಕೆ ಮದುವೆ ಆದೆ ಅಂತ ಹೇಳ್ದ. ಮತ್ತೆ ವಾಪಸ್ ಬಂದು ಮನೆಯವನ್ನೆಲ್ಲ ಒಪ್ಪಿಸಿ ಮದುವೆ ಆಗ್ತೀನಿ ಅಂದ. ಎಲ್ಲರೆದ್ರಿಗೂ ಮದುವೆ ಆಗ್ತೀನಿ ಅಂದ. ನನಗೆ ನನ್ಗೆ ಅವನ ಪ್ರಾಮಿಸ್ ಸುಳ್ಳು ಅಂತ ಗೊತ್ತೇ ಆಗಲಿಲ್ಲ. ಅದಕ್ಕೆ ಗೊತ್ತಾಗದೆ ದಾರಿ ತಪ್ಪಿಟ್ಟೆ ನಾನು. ಒಂದು ತಿಂಗಳು ಆದ್ಮೇಲೆ ನೋಡಿದ್ರೆ ಅವನ ಮದುವೆ ಯಾರ ಜೊತೆನೂ ಫಿಕ್ಸ್ ಆಗಿತ್ತು. ನಾನು ಕೇಳಿದ್ರೆ ತುಂಬ ಫ್ಯಾಮಿಲಿ ಪ್ರೆಷರ್ ಇದೆ, ಏನೂ ಮಾಡೋಕ್ಕಾಗಲ್ಲ ಅಂದ. ನನಗೆ ತುಂಬ ಆಘಾತ ಆಯಿತು ಅದಕ್ಕೆ. ಫೋನ್ ಮಾಡಿದ್ರೆ ಪಿಕ್ ಮಾಡ್ತಿರ್ಲಿಲ್ಲ, ನನ್ನ ಜೊತೆ ಮಾತು ಆಡ್ತಿರ್ಲಿಲ್ಲ. ಕೇಳಿದ್ರೆ ಅಮ್ಮನ ಒತ್ತಾಯಕ್ಕೋಸ್ಕರ ಮದುವೆ ಆಗ್ತಿದ್ದೀನಿ ಅಂದ. ಅವನು ನನಗೆ ಇಷ್ಟೊಂದು ಈಸಿಯಾಗಿ ಮೋಸ ಮಾಡ್ತಾನೆ ಅಂತ ಗೊತ್ತೇ ಇರಲಿಲ್ಲ. ಏನು ಮಾಡಲಿ ಅದಕ್ಕೆ, ನಾನು ಏನು ಮಾಡಲಿ? ಅವನು ನನಗೆ ಇಷ್ಟೊಂದು ಈಸಿಯಾಗಿ ಮೋಸ ಮಾಡ್ತಾನೆ ಅಂತ ಗೊತ್ತೇ ಇರಲಿಲ್ಲ. ಏನು ಮಾಡಲಿ ಅದಕ್ಕೆ, ನಾನು ಏನು ಮಾಡಲಿ? ಆಗಿದ್ದಾಗಲಿ ಅಂತ ನಾನು ಅವ್ರ ಅಮ್ಮನ್ನೂ ಕೂಡ ಬೀಟ್ ಮಾಡಿದೆ. ಆದರೆ ನಾನು ಆಕಾಶ್ನ ಪ್ರೀತಿಸ್ತಾ ಇದ್ದೀನಿ ಆಂಟಿ. ನೀನು ಆಕಾಶ್ನ ಪ್ರೀತಿಸ್ತಿಲ್ಲ ಅಂತ ಹೇಳ್ತಿಲ್ಲ ನಾನು. ಆದರೆ ನೋಡು, ನಿಮ್ಮನೇಲೂ ನಿಮಗೆ ಬೇರೆ ಗಂಡು ನೋಡ್ತಿದ್ದಾರೆ ತಾನೆ. ಹಾಗೆ ನಾವು ಆಕಾಶ್ಗೆ ಬೇರೆ ಹುಡುಗಿನ ಹುಡುಕಿದ್ದೀವಿ. ಅವರು ಕೋಟ್ಯಾಧೀಶರು. ನಿನಗೂ ಅವಳಿಗೂ ಯಾವ ಹೋಲಿಕೆನೂ ಇಲ್ಲ. ಆದರೆ ನಾವಿಬ್ರು ಲವ್ ಮಾಡ್ತಾರೆ. ಮತ್ತೆ ಮತ್ತೆ ಅದನ್ನೇ ಮಾತಾಡ್ಬೇಡ. ನಾನು ಆಕಾಶ್ ಹತ್ರ ಮಾತಾಡಿದ್ದೀನಿ. ಏನೋ ಬೈ ಮಿಸ್ಟೇಕ್ ತಪ್ಪಾಗೋಯ್ತು, ನಿನ್ನನ್ನೇನು ಪ್ರೀತಿಸ್ತಿಲ್ಲ ಅಂತ ಹೇಳಿದ್ದಾನೆ. ನೋಡು, ನಾನು ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿದ್ದಾಗಿದೆ. ದಯವಿಟ್ಟು ಇಲ್ಲಿಂದ ಹೊರಡು ಪ್ಲೀಸ್. ನಾನು ಹೀಗೆಲ್ಲ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡ. ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ಟೇಕ್ ಕೇರ್. ಅವರು ಹೀಗಂದ್ಮೇಲೆ ನಾನಾದರೂ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ? ನನಗೆ ತುಂಬಾ ಭಯ ಆಗ್ತಿದೆ ಅದಕ್ಕೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೋಡು ರಚನಾ, ಸುರೇಶ್ಗೆ ಸತ್ಯ ಹೇಳೋದು ಒಂದೇ ದಾರಿ, ಇಲ್ದಿದ್ರೆ ತಪ್ಪಾಗುತ್ತೆ. ಬೇಡ ಬೇಡ ಅದಕ್ಕೆ, ಅಣ್ಣ ನನ್ನ ಕೊಂದೇ ಹಾಕ್ತಾನೆ. ದೇವ್ರೆ, ಏನ್ ಮಾಡ್ಲಪ್ಪ ನಾನು? ಹೇಗೆ ಹೇಳಿ ಇದನ್ನ? ಇದೇನಾಗೋಯ್ತಪ್ಪ? Thank you.
ಅರವಿಂದ ನೋಡು, ಕೊನೆಗೂ ರಚನೆಗೆ ನೆಕ್ಲೆಸ್ ಮಾಡಿಸ್ದೆ. ಹೌದೇನೋ, ರೆಡಿ ಆಯ್ತಾ? ಎಲ್ಲಿ ತೋರಿಸು. ವಾವ್, ಹೇಗಿದೀಯ ಅರವಿಂದ? ಸೂಪರ್ ಆಗಿದೆ. ನನ್ನ ತಂಗಿ ಮದುವೆಗೂ ಇಂಥದ್ದೇ ನೆಕ್ಲೆಸ್ ಮಾಡಿಸ್ಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಕಡೆಗೂ ಮಾಡಿಸ್ದೆ, ಅದೇ ಸಮಾಧಾನ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ್ಲಿಂದ ನನ್ನ ತಂಗಿ ಅಂದ್ರೆ ನಂಗೆ ತುಂಬಾ ಪ್ರೀತಿ. ನೋಡ್ತಾ ಇರು, ಅವಳ ಮದುವೆನ ಚೆನ್ನಾಗಿ ಮಾಡ್ತೀನಿ. ಖಂಡಿತ ಮಾಡ್ತೀಯ ಬಿಡ. ಇದೊಳು ಒಬ್ಬಳೆ ತಂಗಿ, ಅವಳು ಒಂದು ಒಳ್ಳೆ ಮನೆ ಸೇರಿ ಸಂತೋಷವಾಗಿದ್ರೆ ಅಷ್ಟೇ ಸಮಾಧಾನ. ನಾನು ರಚನಾ ಬಗ್ಗೆ ಹೇಳಬೇಕು ಅಂತ ಬಂದ್ರೆ, ಸುರೇಶ್ ಇಲ್ಲಿ ಅವಳ ಬಗ್ಗೆ ಏನೇನೋ ಆಸೆ ಇಟ್ಕೊಂಡಿದ್ದಾನೆ. ಹೇಗೆ ಹೇಳಿ ನಾನು, ರಚನಾ ಬಗ್ಗೆ ಗೊತ್ತಾದ್ರೆ ಏನು ಅಂದ್ಕೋತಾನವನು, ಎಷ್ಟು ಖುಷಿಯಲ್ಲಿದ್ದಾನೆ. ಸತ್ಯ ಗೊತ್ತಾದಾಗ ತುಂಬ ಬೇಜಾರು ಮಾಡ್ಕೋತಾನೆ. ಇಷ್ಟೆಲ್ಲ ನಿನಗೋಸ್ಕರ ರೆಡಿ ಆಗ್ತಿರೋದನ್ನ ಕಂಡು ನಿನ್ನ ಖುಷಿ ತಡ್ಕೊಳಕ್ ಆಗ್ತಿಲ್ವಾ? ಹಾಗೇನಿಲ್ಲಮ್ಮ, ನನ್ಗೆ ಯಾಕೋ ಮೂಡ್ ಸರಿ ಇಲ್ಲ. ಯಾಕೋ? ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅದು ನಾನು ರಚನಾಗ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಏನೋ ಮಾತಾಡ್ತಿದ್ಯಾ? ಇನ್ನು ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಿದ್ಯೇನೋ? ನೋಡು ನೋಡು ಇದನ್ನೆಲ್ಲ, ನೀನು ರಾಕ್ ಸ್ಟಾರ್ ಭುವನ್ ತಮ್ಮ ಕಣೋ, ನೀನ್ ಮದ್ವೆ ಆಗ್ತಿರೋ ಹುಡುಗಿ ಕವಿತಾ ಕೋಟ್ಯಾಧೀಶ್ವರ ಮಗಳು, ಒಬ್ಳೆ ಮಗಳು ಬೇರೆ. ನಾಳೆ ಅವ್ರ ಆಸ್ತಿ ಎಲ್ಲ ನಿಂದಾಗತ್ತೆ. ನಿನ್ನ ಲೈಫ್ ಸ್ಟೈಲೇ ಮದ್ವೆ ಆದ್ಮೇಲೆ ಚೇಂಜ್ ಆಗತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ನೀನು? ಆಳು ಕಾಳು ಕಾರು ಬಂಗ್ಲೆ ನೀನ್ ಏನೇನ್ ಅನ್ಕೋತೀಯೋ ಎಲ್ಲ ನಿಂದಾಗತ್ತೆ. ಅದನ್ನೆಲ್ಲ ಬಿಟ್ಟು ಆ ಥರ್ಡ್ ಕ್ಲಾಸ್ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ತಲೆ ಸರಿ ಇದೆಯಾ ನಿನಗೆ? ಹೌದಮ್ಮ, ನಾ ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಮಾಡಬೇಕು, ಯೋಚನೆ ಮಾಡಬೇಕು. ನಾಳೆ ಅವರ ಆಸ್ತಿ ಐಶ್ವರ್ಯ ನಿಂದಾಗತ್ತೆ, ಆಮೇಲೆ ನೀನು ಇಡೀ ಜಗತ್ತು ಸುತ್ತಾಡು, ಮಜ್ಜಾ ಉಡಾಯಿಸು. ನೀನು ಹೇಳಿದಾಗೆ ಕೇಳ್ಕೊಂಡು ಬಿದ್ದಿರೋ ಹೆಂಡತಿ, ನಿನಗೆ ಕೈ ತುಂಬ ದುಡ್ಡು, ಲೈಫಲ್ಲಿ ಇನ್ನೇನೋ ಬೇಕು ನಿನಗೆ. ಹೌದಮ್ಮ, ನೀನು ಹೇಳೋದು ನಿಜ, ಜೀವನದಲ್ಲಿ ಅದೊಂದೇ ಮುಖ್ಯ. ದಟ್ಸ್ ಲೈಕ್ ಮೈ ಗುಡ್ ಬಾಯ್, ಡೋಂಟ್ ವರಿ. ನೋಡಪ್ಪ, ಇವತ್ತು ಮನೆಗೊಂಥರ ಕಳೆ ಬಂತು. ನೋಡು ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ. ನೋಡು ಯಾರು ಹುಡುಗಿ ನಿನಗೆ ಇಷ್ಟ ಆಗ್ತಾರಾ ಅಂತ. ಅಜ್ಜಿ ಪ್ಲೀಸ್ ಅಜ್ಜಿ, ಕಮ್ ಆನ್. ನೋಡು ಯಾರಿಗೆ ಗೊತ್ತು ಋಣಾನ್ ಬಂದ. ನಂಗೆ ಇಷ್ಟ ಆಗಿದೆ. ಹೌದಾ? ಇಬ್ರು ಇಷ್ಟ ಆಗಿದೆ. ಇಬ್ರ ಯಾರೋ ಅದು ಎಲ್ಲಿದಾರೋ? ಒಂದು ಮೈ ಸ್ವೀಟ್ ಹಾರ್ಟ್, ಇನ್ನೊಂದು ನಿಲ್ ಕರ್ಕೊಂಬನ್ನಿ.
ಅಲ್ಲ ಕಣ, ನೀನ್ ಯಾರಾದ್ರೂ ಹುಡುಗಿ ಕರ್ಕೊಂಡ್ ಬರ್ತೀ ಅಂತ ಅನ್ಕೊಂಡ್ರೆ? ಹುಡುಗಿ ಅಂತ ನನ್ನ ಕರ್ಕೊಂಡ್ ಬಂದ? ಯಾವಾಗ ನೋಡಿದ್ರು ಇಬ್ರು ಒಬ್ರನ್ನೊಬ್ರು ಅಂಟ್ಕೊಂಡೇ ಇರ್ತಾರೆ. ಅದೇನ್ ಫ್ರೆಂಡ್ಶಿಪ್, ಏನ್ ಕರ್ಮನ? ಅಲ್ಲ, ಈ ಭುವನ್ ಗೌರವ ಮೇಲೆ ಇಷ್ಟೊಂದು ನಂಬಿಕೆ ಹಾಕಿಟ್ಕೊಂಡಿದ್ದಾನೆ. ಒಂದೇ ಒಂದ್ಸಲ ನನಗೆ ಈ ಗೌರವ ಬಗ್ಗೆ ಉಲ್ಟಾ ಪ್ರೂಫ್ ಸಿಗಬೇಕು. ಆಗ ನೋಡಿ ಹೇಗ್ ಗಲಾಟೆ ಮಾಡಿ ರಾಧ ಅಂತ ಮಾಡಿ ಇವನನ್ನ ಈ ಮನೆ ಒಳಗಡೆ ಕಾಲಿಡ್ದಾಗ ನೋಡ್ಕೋತೀನಿ. ಹುಷಾರು ಕಣೆ, ಒಂದ್ ಮಾಡ್ಕೋಗಿ ಇನ್ನೊಂದ್ ಮಾಡ್ಕೋಬೇಡ. ಆಮೇಲೆ ಸುಮ್ನೆ ರೀ, ನನ್ನ ನೀವು ಅನ್ಕೊಂಡ್ರ? ನಮಗೆ ಈ ಮನೇಲಿ ಮುಳ್ಳಾಗಿರೋದು ಇಬ್ಬರೇ ಇಬ್ರು. ಒಂದು ಈ ಗೌರವ್, ಇನ್ನೊಂದು ಈ ಮುದುಕಿ. ಈ ಮುದುಕಿನ ಬಿಡು, ನಾನು ನೋಡ್ಕೋತೀನಿ. ಈ ಭುವನ್ ಮತ್ತೆ ಗೌರವ್ ಮಧ್ಯೆ ಇರೋ ಫ್ರೆಂಡ್ಶಿಪ್ನ ಹೇಗಾದ್ರೂ ಮಾಡಿ ಮುರಿಬೇಕು. ಅಲ್ಲಿಗೆ ನಮ್ಮ ಅರ್ಧ ಕೆಲಸ ಮುಗ್ದ ಹಾಗೆ. ಭುವನ್ ನಮ್ಮ ಮುಷ್ಟಿಲಿ, ಆಮೇಲೆ ನೋಡಿ ನಾನು ಹೇಗೆ ಆಟ ಆಡಿಸ್ತೀನಿ. ಅಮ್ಮ, ಅದು ಅಷ್ಟು ಸುಲಭ ಅಲ್ಲ. ಭುವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡ್ತಾ ಇರು, ಈ ಭುವನ್ಗೆ ಒಂದು ದೊಡ್ಡ ಹುಡುಗಿ ಜೊತೆ ಮದುವೆ ಮಾಡಿಬಿಟ್ರೆ ಮುಗೀತು ಕತೆ. ಕೊಟ್ಟಿಗೆಯಲ್ಲಿ ಕಟ್ಟ ಹಾಕಿರೋ ಹಸು ಹಸು ಥರದ ಹುಡುಗಿನ ಹುಡುಕ್ತೀನಿ. ಅವಳು ನಾನು ಹೇಳ್ದಾಗೆ ಕೇಳ್ಕೊಂಡು ಬಿದ್ದಿರಬೇಕು. ಹಾಗೆ ಮಾಡ್ತೀನಿ. ರಚನಾ, ನೀ ನನ್ನ ಕೆಲಸದಲ್ಲಿ ಸ್ವಲ್ಪನೂ ಹೆಲ್ಪ್ ಮಾಡ್ತಾ ಇಲ್ಲ. ನೀನ್ ಮದುವೆಗೆ ಯಾರು ಕರಿಬೇಕಂತ ಲಿಸ್ಟ್ ಮಾಡ್ತಾ ಇದ್ದೀನಿ, ಬಾ ಕೂತ್ಕೋ. ಹಾಂ ಬಂದೆ. ಆಂಟಿ, ಈಗಿನ ಕಾಲದಲ್ಲಿ ಮದ್ವೆಗೆ ಬನ್ನಿ ಅಂತ ಕರೆಯೋದೇನ್ ಬೇಕಾಗಿಲ್ಲ, ವಾಟ್ಸಾಪ್ ಅಲ್ಲಿ ಒಂದ್ ಮೆಸೇಜ್ ಹಾಕಿದ್ರೆ ಆಯ್ತು. ಫೇಸ್ಬುಕ್ ಅಲ್ಲಿ ಒಂದ್ ಈವೆಂಟ್ ಕ್ರಿಯೇಟ್ ಮಾಡಿ ಕಳಿಸಿ ಬಿಡ್ ರಚನಾ. ವೆರಿ ಸಿಂಪಲ್, ಫ್ರೆಂಡ್ಸ್ ಎಲ್ಲ ಬಂದೇ ಬರ್ತಾರೆ. ನೀವು ನಿಮ್ ಫೇಸ್ಬುಕ್ಕು, ಕರ್ಮ ಕರ್ಮ. ಸುರೇಶ ಬಾಪ, ಮದುವೆಗೆ ಏನೇನ್ ಬೇಕೋ ಲಿಸ್ಟ್ ಮಾಡು. ಇನ್ನು 9 ದಿನಕ್ಕೆ ಮದುವೆ ಇರೋದು, ಇನ್ನು ಏನು ತಯಾರಿ ಆಗಿಲ್ಲ. ಅಯ್ಯೋ, ಮಾಡಿದ್ರಾಯ್ತು ಬಿಡಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಸುರೇಶ್ಗೆ ಎಲ್ಲ ವಿಷಯ ಹೇಳಲೇಬೇಕು, ಇಲ್ದೇ ಇದ್ರೆ ಕಷ್ಟ ಆಗುತ್ತೆ. ಲೇಟ್ ಆದಷ್ಟು ಸಮಸ್ಯೆ ಜಾಸ್ತಿ. ಏನ್ ಮಾಡ್ಲಿ ನಾನು? ರಚನಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಇವನಿಗೆ ಹೇಗ್ ಹೇಳೋದು? ಕೇಳಿದ್ರೆ ಏನ್ ಮಾಡ್ತಾನೋ ಏನೋ. ಸುರೇಶ್, ಏನತ್ರ ಸ್ವಲ್ಪ ಮಾತಾಡ್ಬೇಕು. ಏನು ಮಾತಾ? ಏನೋ ಇರುತ್ತಪ್ಪ, ಮದ್ವೆ ಆಗೋ ಹುಡುಗಿ ಏನೋ ಪ್ರೀತಿಯಿಂದ ಮಾತಾಡೋಣ ಅಂತ ಕರೆದ್ರೆ ಎಲ್ರಿಗೂ ಕೇಳೋ ಹಾಗೆ ಏನ್ ಮಾತು ಅಂದ್ರೆ ಏನ್ ಭಾವ? ಛೇ, ಸುಮ್ನಿರು ಸುನಿಧಿ. ನಿಮಿಷ, ಏನೇ ಶ್ರದ್ಧಾ, ಮದ್ವೆ ಮುಂಚೆನೆ ಪಿಸ ಪಿಸ ಅಂತಿದೀಯಾ? ಸುರೇಶ, ಅಡುಗೆಯವ್ರಿಗೆ ಆ ಹೂವಿನವ್ರ ಹತ್ರ ಹೋಗಿ ಮಾತಾಡಿ ಫೈನಲ್ ಮಾಡ್ತೀಯೋ ಇಲ್ವೋ? ಅಮ್ಮ, ಹೋಗಿ ಮಾತಾಡ್ತೀನಮ್ಮ. ಶ್ರದ್ಧಾ, ಏನು ಏನೋ ಮಾತಾಡ್ಬೇಕು ಅಂತಿದ್ದೀಯಲ್ಲ. ಒಂದ್ ನಿಮಿಷ ಹೊರಗೆ ಬರ್ತೀಯಾ? ಅಯ್ಯೋ, ಏನು ಅಂತ ಇಲ್ಲೇ ಹೇಳ್ಬಾರ್ದಾ? ಶ್ರ
ಶ್ರದ್ಧಾ, ಸುರೇಶ್, ಅದು ಅದು